ಬೆಂಗಳೂರಿನಲ್ಲಿ ಮತ್ತೊಂದು ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಶಾಲೆಗೆ ಬಾಂಬ್ ಭೀತಿ ಎದುರಾಗಿರುವುದು. ನಿನ್ನೆ ರಾತ್ರಿ ಇಮೇಲ್ ಮೂಲಕ ಶಾಲೆಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ಈ ಶಾಲೆ ಡಿಕೆ ಶಿವಕುಮಾರ್ ಒಡೆತನದ್ದು. ಡಿಕೆ ಶಿವಕುಮಾರ್ ಒಡೆತನದ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಆರ್ಆರ್ ನಗರದಲ್ಲಿರುವಂತಹ ಸ್ಕೂಲ್ ಇದು. ಸ್ಥಳಕ್ಕೆ ಆರ್ಆರ್ ನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಅನೇಕ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿತ್ತು. ಇಮೇಲ್ ಮೂಲಕನೇ ಬಾಂಬ್ ಬೆದರಿಕೆ ಹಾಕಲಾಗಿತ್ತು. ಒಂದು ಐದಾರು ಶಾಲೆಗಳಿಗೆ ಬಂದಿತ್ತು. ಅದಾದ ಮೇಲೆ ಇದೀಗ ಮತ್ತೊಂದು ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಡೆತನದ ಹಿಲ್ ವ್ಯೂ ಶಾಲೆ. ಐಶ್ವರ್ಯ ಶಿವಕುಮಾರ್ ಅವರೇ ಈ ಶಾಲೆಯನ್ನು ನೋಡಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರ ಮಗಳು. ಈಗಾಗಲೇ ಸ್ಥಳಕ್ಕೆ ಆರಾ ನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಹಜವಾಗಿ ಪೋಷಕರು ಮಕ್ಕಳಿಗೆ ಒಂದು ರೀತಿ ಗಾಬರಿ, ಗೊಂದಲ, ಆತಂಕ ಇದ್ದೇ ಇರುತ್ತೆ. ಹಾಗೆ ಶಾಲಾ ಆಡಳಿತ ಮಂಡಳಿಗೂ ಕೂಡ ಭದ್ರತೆಯ ವಿಚಾರ ಆಗಿರೋದ್ರಿಂದ ಸಹಜವಾಗಿ ಆತಂಕ ಎದುರಾಗಿರುತ್ತೆ. ಹಾಗಾಗಿ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಸೇಮ್ ಇಮೇಲ್ ಮೂಲಕನೇ ಬಾಂಬ್ ಬೆದರಿಕೆ ಹಾಕಿದ್ರು. ಇದೀಗ ಹಿಲ್ ವ್ಯೂಸ್ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ನಮಗೆ ಬಂದಿರೋದು ಅಬೌಟ್ 45 ಮಿನಿಟ್ಸ್ ಬ್ಯಾಕ್. ಈಗಂತ ಬಂದ್ಬಿಟ್ಟು ಬಾಂಬ್ ಥ್ರೆಟ್ ಇದೆ ಅಂತ ಹೇಳಿದ್ದಾರೆ. ಸೊ ಇಮಿಡಿಯೇಟಾಗಿ ಎಲ್ಲ ಪೇರೆಂಟ್ಸ್ ಅವ್ರು ಬಂದ್ಬಿಟ್ಟು ತುಂಬ ಪ್ಯಾನಿಕ್ ಆಗಿದ್ದಾರೆ. ನಾವು ಮಕ್ಕಳನ್ನ ಬಂದ್ಬಿಟ್ಟು ವೆಹಿಕಲಲ್ಲ ಕಳಿಸೋದು, ಬಟ್ ಆದರೆ ಕೂಡ ಇವಾಗ ಆಫೀಸ್ ಕೆಲಸ ಎಲ್ಲ ಬಿಟ್ಟು ನಾವು ಇವಾಗ ಓಡ್ ಬಂದಿದ್ದೀರಿ ಈಗ. ಬಟ್ ಏನಾಗಿದೆ, ಏನು ಇನ್ಫಾರ್ಮೇಷನ್ ಇನ್ನೂ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿಲ್ಲ ನಮಗೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸದ್ಯಕ್ಕೆ ಆಲ್ ದ ಸೇ ಕಿಡ್ಸ್ ಆರ್ ಸೇಫ್, ಓಕೆ. ಲೊಕೇಶನ್ ಗಿಕೇಶನ್ ಎಲ್ಲ ಏನು ಶೇರ್ ಮಾಡಿಲ್ಲ ನಮಗೆ. ಬಟ್ ಒಟ್ಟಲ್ಲಿ ಮ್ಯಾನೇಜ್ಮೆಂಟ್ ಡಿಸಿಷನ್ ಮಾಡಿಮೇಲೆ ನಮಗೆ ಡಿಸೈಡ್ ಮಾಡಿಬಿಟ್ಟು ಹೇಳ್ತಾರೆ ವೆದರ್ ದ ಕಿಡ್ಸ್ ವಿಲ್ ಬಿ ಡೈರೆಕ್ಟ್ಲಿ ಸೆಂಟ್ ಟು ದ ಸ್ಕೂಲ್ ಆರ್ ಟು ದ ರೆಸ್ಪೆಕ್ಟಿವ್ ಓಕೆಮೆನ್ ಹೌಸಸ್ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇಲ್ಲ, ಮಕ್ಕಳು ಎಷ್ಟು ಕೌಂಟ್, ಅದರ ಬಗ್ಗೆ ಎಲ್ಲ ಏನು ಮಾಹಿತಿ ಇಲ್ಲ. 4000 ಕಿಡ್ಸ್ ಇರ್ತಾರೆ, 4000 ಕಿಡ್ಸ್ ಇರ್ತಾರೆ ಇಲ್ಲಿ. ನಮಗೆ ಈಗ ಗೊತ್ತಿರೋದು, ಈಗ ನಮ್ಗೆ ಗೊತ್ತಾಗಿರೋದು ಅಬೌಟ್ 45 ನಿಮಿಷ ಮುಂಚೆ ಇಲ್ಲಿ ಮ್ಯಾನೇಜ್ಮೆಂಟ್ ಆಚೆ ಬಂದು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ.